ಉಮಾದೇವಿ ಸಾಂಸ್ಕೃತಿಕ ಹಾಗೂ ಯುವ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ದಿನಾಂಕ 7/10/2019 ಶ್ರೀ ಮಾರಿಕಾಂಬಾದೇವಿ ಜಾತ್ರಾ ಉತ್ಸವ ಅಂಗವಾಗಿ ಅಂದು ಮಾರಿಕಾಂಬಾದೇವಿ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರಂತೆ ಅವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಸಾಹೇಬರು ಅವರ ಅಮೃತಸ್ಥದಿಂದ ಶ್ರೀ ಮಾರಿಕಾಂಬಾದೇವಿ ಸಾಹಿತ್ಯಿಕ ಸಾಂಸ್ಕೃತಿಕ ಹಾಗೂ ಯುವ ಅಭಿವೃದ್ಧಿ ಸಂಸ್ಥೆಯವರ ಆಶ್ರಯದಲ್ಲಿ ಧಾರವಾಡದ ಲಕ್ಷ್ಮೀಸಿಂಗನ ಕೆರೆಯಲ್ಲಿ ಮಾರಿಕಾಂಬಾ ಜಾತ್ರೆ ಹಮ್ಮಿಕೊಳ್ಳುವ ವಿಷಯವಾಗಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ನಗರದ ಮೀಡಿಯಾ ಕ್ಲಬ್ನಲ್ಲಿ ಇಂದು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಮಾರುತಿ ಮಾಕಡವಾಲೆ, ಜಾತ್ರಾ ಉತ್ಸವವನ್ನು ಸೋಮವಾರದಿಂದ ನಡೆಸಲಾಗುತ್ತಿದ್ದು ಈ ಒಂದು ಉತ್ಸವದ ಉದ್ಘಾಟನೆಯನ್ನು ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿ ನೆರವೇರಿಸಲಿದ್ದಾರೆ. ಇವರೊಂದಿಗೆ ಮಾಜಿ ಸಚಿವ ಎಸ್ಆರ್ ಮೋರೆ, ಶಾಸಕ ಅರವಿಂದ್ ಬೆಲ್ಲರ್, ಇಸ್ಮಾಯಿಲ್ ತಮಟ್ಕರ್ ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದರು. ಹಾಗೂ ಸಭಾಪತಿಗಳಾದ ವೀರಣ್ಣ ಮತ್ತಿಕಟ್ಟಿ ಸಾಹೇಬರು ಮತ್ತು ಇಸ್ಮಾಯಿಲ್ ತಮಟ್ಕರ್ ಅವರು ಹಾಗೂ ಪ್ರಸಾದ್ ಅಬ್ಬಾಯಿ ಅವರು, ಇನ್ನೂ ಅನೇಕ ಕಾಂಗ್ರೆಸ್ನ ಮುಖಂಡರು ಮತ್ತು ಇನ್ನೂ ಗಣ್ಯಮಾನ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ಗಣ್ಯಮಾನ್ಯರಿಗೆ ಮತ್ತು ಹಾಗೂ ರಾಜಕೀಯ ನಾಯಕರುಗಳಿಗೆ ಸನ್ಮಾನ ಸಮಾರಂಭ ಕೂಡ ಮಾಡಲಾಗುವುದು. ಇನ್ನು ಈ ಸಂದರ್ಭದಲ್ಲಿ ಉತ್ಸವದಲ್ಲಿ ಸಂಗೀತ, ನೃತ್ಯ, ಭಜನಾ, ಮಿಮಿಕ್ರಿ, ಜಾನಪದ, ಡೊಳ್ಳು ಕುಣಿತ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸುತ್ತಿವೆ ಮತ್ತು ಪ್ರತಿ ವರ್ಷದಂತೆ ದೇವಿಗೆ ಉಡಿ ತುಂಬುವುದು, ಮಹಾಭಿಷೇಕ, ಅನ್ನಸಂತರ್ಪಣೆ, ಮೆರವಣಿಗೆ ಎಲ್ಲವನ್ನೂ ನಡೆಸಲಾಗುವುದು ಎಂದು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾರುತಿ ಮಾಕಡವಾಲೆ, ಶಂಕರ್ ಮಾಕಡವಾಲೆ, ಗೋವಿಂದರಾಜ್ ಮಾಕಡವಾಲೆ, ಬಸವರಾಜ್ ಮಾಕಡವಾಲೆ, ಶಿವರಾಜ್ ಮಾಕಡವಾಲೆ, ಇನ್ನು ಹಲವಾರು ಉಪಸ್ಥಿತರಿದ್ದರು. ತಮ್ಮಲ್ಲಿ ಈ ಮೂಲಕ ಕೇಳ್ಕೊತೇನೆ ಸರ್, ಇದು ಸುಮಾರು ಒಂದು 30-35 ವರ್ಷ ಆಯ್ತು ಸರ್ ಮಾಡಕತ್ತೆ. ಕಂಡಿ ಉಪ ಮೊದಲದ್ರಿಂದ ಈಗ ನಾವು ಮುಂದೆ ಮಾಡ್ತಾ ಇದ್ದೇವೆ. ಅದು ಹಾಂ ಕರ್ಸಿದೆ ಸರ್. ಆಮೇಲೆ ದಸರಾ ಹಬ್ಬದ ದಿವಸ ಪ್ರಯತ್ನ ಅವತ್ತಿನ ದಿವಸ ಜನ ರೀ ಜನ ಸುಮಾರು